ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಹೋರಾಟದ ಕಿಚ್ಚು ದಿನೇ ದಿನೇ ತೀವ್ರಗೊಳ್ತಾ ಇದೆ. ಕಳೆದ ಎರಡು ದಿನಗಳಿಂದ ಈ ಕಿಚ್ಚು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಿದೆ. ಸೋಮವಾರ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರೆ, ಮಂಗಳವಾರ ರೈತ ಸಂಘದ ಕಾರ್ಯಕರ್ತರು ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಮೂರನೇ ದಿನವಾದ ಇಂದು ಶ್ರೀರಂಗಪಟ್ಟಣದಲ್ಲಿ ರೈತರು ಕಾವೇರಿಯ ನದಿಗಿಳಿದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ದುರಾಂಕಾರನ ಕಡಿಮೆ ಮಾಡಿದ್ರೆ ಈ ರಾಜಕೀಯ ಪಕ್ಷ, ಇವ್ರ ಯಾಕೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಆಗಬೇಕು, ಇವ್ರ ಯಾಕೆ ಸರ್ಕಾರ ರಚನೆ ಮಾಡಬೇಕು? ಸಕ್ಕರೆ ನಾಡಲ್ಲಿ ಹೆಚ್ಚಾಯಿತು ಕಾವೇರಿ ಕಿಚ್ಚು. ಶ್ರೀರಂಗಪಟ್ಟಣದಲ್ಲಿ ನದಿಗಿಳಿದು ರೈತರ ಪ್ರತಿಭಟನೆ. ಮಂಡ್ಯದಲ್ಲಿ ಕಾವೇರಿಗಾಗಿ ಉಪವಾಸ ಕುಳಿತ ಅನ್ನದಾತರು. ಡಿ ಕೆ ಶಿವಕುಮಾರ್ ದುರಾಂಕಾರನ ಕಡಿಮೆ ಮಾಡಿದ್ರೆ ಈ ರಾಜಕೀಯ ಪಕ್ಷ, ಇವ್ರ ಯಾಕೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಆಗಬೇಕು, ಇವ್ರ ಯಾಕೆ ಸರ್ಕಾರ ರಚನೆ ಮಾಡಬೇಕು? ಹೌದು, ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಿರೋ ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರು ಬೀದಿಗಿಳಿದಿದ್ದಾರೆ. ಕಳೆದ ಎರಡು ದಿನಗಳಿಂದ ಪ್ರತಿಭಟನೆಗಳು ಜೋರಾಗಿದ್ದು, ಇಂದು ಕೂಡ ಶ್ರೀರಂಗಪಟ್ಟಣದಲ್ಲಿ ರೈತರು ಕಾವೇರಿ ಹೋರಾಟ ಮಾಡಿ ರಾಜ್ಯ ಸರ್ಕಾರ ಮತ್ತು ಡಿ ಕೆ ಶಿ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಅಲ್ಲದೆ ಈ ಕೂಡಲೇ ತಮಿಳುನಾಡಿಗೆ ನೀರು ಹರಿಸ್ತಿರೋದನ್ನ ನಿಲ್ಲಿಸುವಂತೆ ಆಗ್ರಹಿಸಿದ್ರು. ಕಾವೇರಿ ನೀರಿನ ವಿಚಾರದಲ್ಲಿ ಪ್ರಾಧಿಕಾರ ರಚನೆ ಕರ್ನಾಟಕದ ರೈತರಿಗೆ ನಿರಂತರವಾಗಿ ಹನಿ ಆಗ್ತಾ ಇದೆ. ಇವತ್ತು ಮಳೆ ಆಗಿರ್ಲಿಲ್ಲ, ಅಣೆಕಟ್ಟೆಗಳು ತುಂಬಿರಲಿಲ್ಲ. ನಮ್ಮ ರಾಜ್ಯ ಸರ್ಕಾರ ಅವ್ರು ಗೆದ್ದಿರೋ ಹುಮ್ಮಸ್ನಲ್ಲಿ ಅವರೇ ಇದು ಈ ಕಡೆ ಗಮನ ಕೊಡಬೇಕಿತ್ತು. ಎಂತ ಸಂದರ್ಭದಲ್ಲಿ ತಮಿಳುನಾಡು ಸುಪ್ರೀಂ ಕೋರ್ಟ್ಗೋ ನ್ಯಾಯಾಧೀಕರಣಕ್ಕೋ ಅರ್ಜಿ ಹಾಕ್ತಾರೆ, ನಾವು ಜಾಗೃತರಾಗಬೇಕು ಅನ್ನೋದನ್ನ ಲೀಗಲ್ ಸೆಲ್ನ ಚುರುಕು ಮಾಡಬೇಕಿತ್ತು. ಸಂಪೂರ್ಣ ಮೌನ ಆಗವರೇ, ಅವರು ನ್ಯಾಯಾಧೀಕರಣಕ್ಕೆ ಹೋದ್ರು 10,000 ನೀರು ಬಿಡೋದಕ್ಕೆ ನ್ಯಾಯಾಧೀಕರಣ ಆದೇಶ ಮಾಡಿತು, ಅದು ಕಡಿಮೆ ಆಯಿತು ಅಂತ ಸುಪ್ರೀಂ ಕೋರ್ಟ್ ಆಗ ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿ ಹಾಕ್ತೀವಿ ತಗೋಂಥದ್ದು ಇದೆಯಲ್ಲ, ಇದು ಬಹಳಷ್ಟು ಬಾಲಸ್ಯ. ಮಕ್ಕಳನ್ನು ಆಟ ಆಡಲ್ಲ, ಇದಕ್ಕೆ ನೇರ ಕಾರಣ ಇವತ್ತಿನ ಕಾಂಗ್ರೆಸ್ ಸರ್ಕಾರ. ಹಾಗೇನೆ ಇದ್ರ ಬಗ್ಗೆ ಬಹಳಷ್ಟು ಗೌರವ ಇಟ್ಕೊಂಡು ನಾನು ಮಾತನಾಡೋದಾದ್ರೆ, ಡಿ ಕೆ ಶಿವಕುಮಾರ್ ದುರಾಂಕಾರನ ಕಡಿಮೆ ಮಾಡಿದ್ರೆ ಈ ರಾಜಕೀಯ ಭವಿಷ್ಯ, ರೈತರೇ ಬೇಕಾದ್ರೆ ಕೋರ್ಟ್ಗೆ ಹೋಗ್ಲಿ ಅಂದ್ರೆ ರೈತರು ಕೋರ್ಟ್ಗೆ ಹೋಗೋದಿದ್ರೆ ಇವ್ರ ಯಾಕೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಆಗ್ಬೇಕು, ಇವ್ರ ಯಾಕೆ ಸರ್ಕಾರ ರಚನೆ ಮಾಡ್ಬೇಕು? ಇದು ರೈತರಿಗೆ ಆಗ್ತಿರುವಂತ ಒಂದು ಅವಮಾನ. ಈ ಅವಮಾನ ಮಂಡ್ಯ ರೈತರು ಸಹಿಸಲ್ಲ. ಇನ್ನು ಅತ್ತ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಭಾರತೀಯ ಕಿಸಾನ್ ಸಂಘದ ಕಾರ್ಯಕರ್ತರು ಕಾವೇರಿಗಾಗಿ ಒಂದು ದಿನದ ಉಪವಾಸ ಧರಣಿ ಸತ್ಯಾಗ್ರಹ ನಡೆಸಿ ತಮಿಳುನಾಡಿಗೆ ನೀರು ಹರಿಸ್ತಿರೋ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಕೂಡಲೇ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸೋದನ್ನ ನಿಲ್ಲಿಸುವಂತೆ ಒತ್ತಾಯಿಸಿದ್ರು. ಇವತ್ತು ಕಾವೇರಿ ನೀರನ್ನ ಏನು ರಾಜ್ಯ ಸರ್ಕಾರ ಹರಿಸ್ತಾ ಇದೆಯೋ ಅದನ್ನ ನೀವು ಕೂಡಲೇ ನಿಲ್ಲಿಸಬೇಕು ಅನ್ನೋದು ನಮ್ಮ ಆಗ್ರಹತೆ ಪೂರ್ವಕವಾಗಿ ಇವತ್ತು ಒಂದು ದಿವಸದ ಉಪವಾಸ ಧರಣಿ ಸತ್ಯಾಗ್ರಹವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ನೀವೇನಾದರೂ ನಿಲ್ಲಿಸದೇ ಇದ್ರೆ ಇದನ್ನ ಮುಂದುವರೆಸಿ ಕೂಡ ನಾವು ಕಂಟಿನ್ಯೂಸ್ ಆಗಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡಬೇಕು ಅಂತ ಈಗಾಗಲೇ ತೀರ್ಮಾನವನ್ನು ಕೂಡ ಮಾಡಿಕೊಂಡಿದ್ದೇವೆ. ಆದರೆ ಇವತ್ತು ರಾಜ್ಯ ಸರ್ಕಾರಗಳು ಇವತ್ತೇನು ನೀರನ್ನು ಬಿಡ್ತಾ ಇದೆಯೋ ಇದು ಮಂಡ್ಯ ಜಿಲ್ಲೆಯ ರೈತರಿಗೆ ಮರಣ ಶಾಸನವನ್ನು ಬರೆತಿರ್ತಕ್ಕಂಥ ವಿಚಾರ. ಕಾರಣ ಇಷ್ಟೇ, ಇವತ್ತು ಆಗಲೇ ಮಾನ್ಸೂನು ನಿಂತೋಗಿದೆ, ನಮಗೆ 113 ಅಡಿಯಷ್ಟೇ ನೀರು ತುಂಬಿತ್ತು. ಇವತ್ತು ನೀವು ಹರಿಸ್ತಾ ಇರತಕ್ಕಂಥ ಕಾರಣ ಇವತ್ತಾಗಲೇ 103 ಅಡಿಗೆ ಬಂದಿದೆ. ನಿಮ್ಮಗಳನ್ನು ನಂಬಿ ಇವತ್ತು ಅನ್ನಕ್ಕೋಸ್ಕರ ಈಗಾಗಲೇ ಬಿತ್ತನೆ ಬೀಜಗಳನ್ನು ಬಿತ್ತನೆ ಮಾಡುವಂಥ ಕೆಲಸವನ್ನು ನಾವು ಕೈಗೊಂಡಿದ್ದೀವಿ. ಇವತ್ತು ಇದನ್ನು ನಾಟಿ ಮಾಡಲಿಕ್ಕೂ ಆಗ್ತಾ ಇಲ್ಲ. ಇದೇ ರೀತಿ ಹರಿಸಿದ್ರೆ ಇನ್ನು 3 ದಿವಸದಲ್ಲಿ ನಿಮಗೆ 100 ಅಡಿಗಿಂತ ಒಳಗಡೆಗೆ ನೀರು ಬರುತ್ತೆ. ಆ ಕಾರಣಕ್ಕೆ ನಾವು ಇರ್ತಕ್ಕಂಥ ಬೆಳೆಗಳನ್ನು ಕೂಡ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಒಟ್ಟಾರೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಿರೋ ರಾಜ್ಯ ಸರ್ಕಾರದ ನಡೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದೆ. ಅದರಲ್ಲೂ ಜಿಲ್ಲೆಯ ರೈತರು ಇದೀಗ ಸರ್ಕಾರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ತಮ್ಮ ಬೆಳೆಗೆ ನೀರು ಕೊಡದೆ ತಮಿಳುನಾಡಿಗೆ ನೀರು ಹರಿಸ್ತಿರೋ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ರೈತರು ಇದೀಗ ಕಾವೇರಿ ಹೋರಾಟವನ್ನು ತೀವ್ರಗೊಳಿಸಲು ನಿರ್ಧರಿಸಿದ್ದು, ನಾಳೆಯಿಂದ ಕಾವೇರಿ ಹೋರಾಟ ಜಿಲ್ಲೆಯಲ್ಲಿ ಮತ್ತಷ್ಟು ತೀವ್ರತೆ ಪಡೆದುಕೊಳ್ಳಲಿದೆ. ರಾಘವೇಂದ್ರ ಗಂಜಾಂ, ಜೀ ಕನ್ನಡ ನ್ಯೂಸ್, ಮಂಡ್ಯ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.